ರಾಮರಾಜ್ಯ ಗಾಂಧಿ ಅವರ ಕನಸು ನನಸಾಗಬೇಕಿದೆ. ಆಳುವ ಪದ್ಧತಿ ವ್ಯವಸ್ಥೆ ತೊಲಗಬೇಕಿದೆ. ಸ್ವಾವಲಂಬಿ ಬದುಕಿನೊಂದಿಗೆ ಮಕ್ಕಳು ಭವ್ಯ ಭಾರತ ರೂಪಿಸಬೇಕಿದೆ. ಮುಕ್ತಿಗೆ ಶಿಕ್ಷಣ ಬೇಕು, ವೃತ್ತಿಯ ಶಿಕ್ಷಣ ಬೇಕು. ಮಠ ಮಂದಿರ ಗುರುಕುಲಗಳು ಅಂದು ಮೌಲ್ಯದ ಶಿಕ್ಷಣ ನೀಡುತ್ತಿದ್ದು ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ತರಲಾಗುತ್ತಿದೆ ಎಂದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದರು. ಪಟ್ಟಣದ ಕೇಶವ ಕಲಾಭವನದಲ್ಲಿ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪಿಯು ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ನಡೆದ ಶೈಕ್ಷಣಿಕ ಕಾರ್ಯಾಗಾರ ಹಾಗೂ 2020ನೇ ಸಾಲಿನ ರಾಷ್ಟ್ರೀಯ ಶಿಕ್ಷಣ ನೀತಿ ಕಾರ್ಯಕ್ರಮದ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿ ಅವರು ಮಾತನಾಡಿದರು. ಬ್ರಿಟಿಷ್ ಆಡಳಿತ ನಂತರ ಮೂಲ ಭಾರತದ ಶಿಕ್ಷಣ ಅಳವಡಿಕೆಗೆ ಸ್ವಾಮಿ ವಿವೇಕಾನಂದರು ಹಾಗೂ ಗಾಂಧೀಜಿ ಅವರು ಹೇಳಿದ್ದಾರೆ. ದೇಶಕ್ಕೆ ಹೋರಾಡಿದವರ ಇತಿಹಾಸ ಕಲಿಯುವ ಸದಾವಕಾಶ ಭಾರತೀಯರಿಗೆ ದೊರೆತಿಲ್ಲ. ಅಕ್ಬರ್ ದಿ ಗ್ರೇಟ್ ಆದರೆ ಶಿವಾಜಿ ಇತಿಹಾಸವೇ ಮಕ್ಕಳಿಗೆ ಸಂಪೂರ್ಣ ಹೇಳಲಿಲ್ಲ ಎಂದು ಹೇಳಿದರು. ಸ್ವತಂತ್ರ ಪೂರ್ವ ಆಳಿದ ಬ್ರಿಟಿಷರು ನಪುಂಸಕತೆಯ ಮನೋಭಾವ ಬಿತ್ತಿದ್ದರು. ನಮ್ಮಿಂದೇನು ಆಗುತ್ತದೆ ಎಂಬ ಮನೋಭಾವ ಈಗಲೂ ಇತ್ತು. ಆದರೆ ಕೊರೋನಾ ಕಾಲದಲ್ಲಿ ಸ್ವಂತ ಲಸಿಕೆ ಭಾರತ ತಯಾರಿಸಿ ಜಗತ್ತೇ ತನ್ನತ್ತ ಸೆಳೆಯಲಾಗಿದೆ. ಉದ್ಯೋಗ ಶಿಕ್ಷಣದ ಬದಲು ಸ್ವಾವಲಂಬಿ ಸಮಾಜಕ್ಕೆ ಬದುಕುವ ಜೀವನ ಪದ್ಧತಿ, ಶಿಕ್ಷಣ ಪದ್ಧತಿ ಬರಬೇಕಿದೆ. ಮಕ್ಕಳ ಮೇಲಿನ ವಿಶ್ವಾಸ ಕಳೆದುಕೊಳ್ಳುವ ಪಾಲಕರ ಪರಿಸ್ಥಿತಿ ಬಂದಿದೆ. ಭಾರತಕ್ಕೆ ಯಾವುದೇ ಆಕ್ರಮಣಕಾರಿ ಬಂದರೂ ದೇಶ ಪರಾವಲಂಬಿ ಆಗದ ಕಾರಣ ಇಂದು ಸಮತೋಲನ ಜೀವನ ಭಾರತ ನಡೆದುಕೊಂಡು ಬಂದಿದೆ. ಹಿಂದಿನ ಬಾಗಿಲಿನಿಂದ ಬರಬಾರದು. ಕತ್ತಲು ನಂತರ ಯುದ್ಧ ನಿಲ್ಲಿಸುವ ನೀತಿಯೇ ಭಾರತದ ಸಂಸ್ಕೃತಿ. ಸಂಸ್ಕಾರದ ಶಿಕ್ಷಣ ಭಾರತ ಮನೆಯಿಂದ ಕಲಿಯುವ ಪದ್ಧತಿ ಮೊದಲಿನಿಂದ ಇದೆ. ಆದರೆ ಈಗ ವಿದೇಶ ಈ ಪದ್ಧತಿ ನಮಗೆ ತಿಳಿಸಿಕೊಡುವ ಅನಿವಾರ್ಯತೆ ಎದುರಾಗಿದೆ ಎಂದು ಹೇಳಿದರು. ಸುಬ್ರಹ್ಮಣ್ಯಂ ಅನ್ನುವಂಥವರು ಕಮಿಷನ್ ನಿಂದ ಶುರುವಾದದ್ದು 2015ರಲ್ಲಿ ಟಾಸ್ಕ್ ಫೋರ್ಸ್ ಅನ್ನು ಮಾಡಿದ್ರು. ಟಾಸ್ಕ್ ಫೋರ್ಸ್ಗೆ ಕಸ್ತೂರಿ ರಂಗನ್ ಅಂತ ದೇಶ ಕಂಡಂತ ಅತ್ಯಂತ ಬುದ್ಧಿವಂತ ಒಬ್ಬ ಶ್ರೇಷ್ಠ ವಿಜ್ಞಾನಿಯನ್ನ ಯಾರು ಅನೇಕ ಪ್ರಧಾನಮಂತ್ರಿಗಳಿಗೆ ಸಲಹೆಗಾರರಾಗಿದ್ರು. ಬರೀ ಮೋದಿಯವ್ರಿಗಲ್ಲ, ಇಂದಿರಾ ಗಾಂಧಿಯಿಂದ ಶುರುವಾಗಿ ದಾದಾಭಾಯಿ ಬಂದಂತ ಎಲ್ಲಾ ಪ್ರಧಾನಿ ಮಂತ್ರಿಗಳಿಗೂ ಸಲಹೆಗಾರಂತ ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಮಾಡಿ ಅವರು 5 ವರ್ಷ ಸತತವಾಗಿ ದೇಶದ ಎಲ್ಲಾ ರಾಜ್ಯಗಳಿಗೆ ಹೋಗಿ ಎಲ್ಲಾ ತರದವ್ರನ್ನ ಒಂದು ಗ್ರಾಮ ಪಂಚಾಯತಿಯ ಜನಕ್ಕೂ ಸಹಿತ ಗ್ರಾಮ ಪಂಚಾಯತಿಯ ಮಟ್ಟದಲ್ಲಿ ಗ್ರಾಮ ಸಭೆಗಳನ್ನು ಮಾಡಿ ಎನ್ ಇ ಪಿಯ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನುವಂಥದ್ದನ್ನು ಸಂಗ್ರಹಿಸಿ ನಿಮ್ಮಲ್ಲಿ ಎಲ್ಲಾ ಸ್ಟೇಕ್ ಹೋಲ್ಡರ್ಸಿನ ಒಪಿನಿಯನ್ ತಗೊಂಡು ಫಾರಂ ಮಾಡಿದೆ. 2020ರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಿದ್ವಿ. 2020ರಲ್ಲೇ ನಾವು ಎಲ್ಲ ಸೇರಿ ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿದ್ವಿ ಆ ಥರದ ಒಂದು ಹೊಸ ಶಿಕ್ಷಣ ನೀತಿಯಲ್ಲಿ. ಇದೇ ಪರಿಪೂರ್ಣ ಅಂತ ಅನ್ಕೊಂಡೇ ಇಲ್ಲ ಭಾರತ. ಯಾವುದೇ ವ್ಯವಸ್ಥೆಯನ್ನ ಪರಿಪೂರ್ಣ ಅಂತ ಅನ್ಕೊಂಡಿಲ್ಲ. ವ್ಯವಸ್ಥೆಗಳು ಕಾಲಕಾಲಕ್ಕೆ ತಕ್ಕಂತೆ ಜನರ ಅವಶ್ಯಕತೆಗಾಗಿ ಯಾರೋ ಆಳೋರ ಅವಶ್ಯಕತೆಗೋಸ್ಕರ ಅಲ್ಲ, ಜನರ ಅವಶ್ಯಕತೆಗೆ ಬೇಕಾದಂತ ಪರಿವರ್ತನೆಗಳು ಈ ಸಮಾಜ ಇನ್ನೂ 1000 ವರ್ಷ ಬದುಕಕ್ಕೆ ಬೇಕಾದಂತ ನೆಮ್ಮದಿಯನ್ನು ಕೊಡುವಂತ ವ್ಯವಸ್ಥೆಯನ್ನು ಸೃಷ್ಟಿ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇದಕ್ಕೆ ನಿಮ್ಮೆಲ್ಲರ ಪೂರ್ಣ ಸಹಕಾರ ಇರಲಿ. ನೀವು ಎಲ್ಲ ಮುಂದಿನ ದಿನ ಇವತ್ತು ಒಂದಷ್ಟು ನಿಮಗೆ ಕಿರು ಇದು ಗೊತ್ತಾಗುವಂತ ಎನ್ ಇ ಪಿಯ ಪುಸ್ತಕಗಳನ್ನು ಕೊಡ್ತಾ ಇದ್ದೀವಿ. ವಿಧಾನ ಪರಿಷತ್ ಸದಸ್ಯ ಅರುಣ್ ಶಹಾಪುರ್ ಮಾತನಾಡಿ, ಬಿಸಿ ನಾಗೇಶ್ ಅವರ ಶಿಕ್ಷಣ ಪ್ರೇಮ ಶ್ಲಾಘನೀಯ. ಉತ್ತಮ ಸಮಾಜ ನಿರ್ಮಿಸಲು ಶಿಕ್ಷಣ ಕ್ರಾಂತಿ ರಾಜ್ಯದಲ್ಲಿ ಸಿಎಂ ಹಾಗೂ ಶಿಕ್ಷಣ ಸಚಿವರಿಂದ ಆಗಲಿದೆ. ಶಿಕ್ಷಣಕ್ಕೆ ತಳಹದಿ ಶಿಕ್ಷಕ ಎಂದು ತಿಳಿಯಬೇಕು. ಪರಿವರ್ತನೆ 6% GDP ಶಿಕ್ಷಣದಲ್ಲಿ ಸರ್ಕಾರ ಹೂಡಿಕೆ ಮಾಡಬೇಕು. ಶಿಕ್ಷಣ ಸುಧಾರಣೆಗೆ ಅನುದಾನ ಅವಶ್ಯಕ. ಎನ್ಇಪಿ ಯೋಜನೆಯಲ್ಲಿ ಶಿಕ್ಷಕರಿಗೆ ಸಲ್ಲಬೇಕಾದ ಎಲ್ಲ ಮೌಲ್ಯ ಸೌಲಭ್ಯ ಸಲ್ಲುತ್ತದೆ ಎಂದು ಅಭಯ ನೀಡಿದರು. ಭಾರತ ವಿಶ್ವಗುರು ಆಗುವ ಸಮಯ ಸಮೀಪಿಸಿದೆ. ಅದಕ್ಕೆ ಉದಾಹರಣೆಗೆ ಈಗ ನಡೆಯುತ್ತಿರುವ ರಷ್ಯಾ ಮತ್ತು ಉಕ್ರೇನ್ ಮಧ್ಯಸ್ಥಿಕೆ ಸಾಕ್ಷ್ಯ. ಪ್ರತಿಯೊಬ್ಬ ಭಾರತೀಯ ದೇಶ ನಿರೀಕ್ಷಿಸುವ ಮಟ್ಟದಲ್ಲಿ ಕೈಜೋಡಿಸಬೇಕಿದೆ. ಆ ನಿಟ್ಟಿನಲ್ಲಿ ಸಮರ್ಥ ಪ್ರಧಾನಿ ಭಾರತಕ್ಕೆ ದೊರೆತಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಇಂಡಿಯನ್ ಹೊಸ ನೀತಿ ಬಂದು ಹೆಂಗಂತೇಳಿ ಯಾರೂ ಕೂಡ ತಲೆ ಭಾರ ಮಾಡಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಇದು ಕೇವಲ 1 ವರ್ಷ 2 ವರ್ಷದಲ್ಲಿ ಬರ್ತಕ್ಕಂಥ ಯೋಜನೆ ಅಲ್ಲ. ಸುಮಾರು 10 ವರ್ಷಗಳ ಕಾಲ ಹಂತ ಹಂತವಾಗಿ ಇದನ್ನು ಕಾರ್ಯಾಚರಣೆಗೆ ತರಬೇಕಾಗಿದೆ. ಒಂದು ರಾಷ್ಟ್ರದಲ್ಲಿ 100 ವರ್ಷಗಳವರೆಗೆ ಇರತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನ ಬದಲಾವಣೆ ಮಾಡಿ ಪರಿವರ್ತನೆ ಮಾಡಿ 1-2 ವರ್ಷದಲ್ಲಿ ನಾವು ನಾಳೆ ದಿವಸ ಹಿಂಗಿದ್ರೆ ಹಿಂಗೆ ಮಾಡ್ತೀವಂತಕ್ಕಂಥದ್ದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದಕ್ಕೆ ಸುಮಾರು ಸಮಯವನ್ನು ತೆಗೆದುಕೊಂಡು ಹಂತ ಹಂತವಾಗಿ 2030ರವರೆಗೆ ಪರಿಪೂರ್ಣವಾಗಿ ಹೊಸ ಶಿಕ್ಷಣ ನೀತಿಯನ್ನು ಕಾರ್ಯಾಚರಣೆಗೆ ಕಾರ್ಯರೂಪಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಸಚಿವರು ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಪ್ರಯತ್ನಕ್ಕೆ
ಮುಖ್ಯವಾಗಿ ನಾವು ತಂದಿರತಕ್ಕಂತ ಈ ಒಂದು 2020 ರ ಶಿಕ್ಷಣ ನೀತಿ ವಸ್ತು ಸಹದ ಜಾರಿ ಬರಬೇಕಾದ್ರೆ ಅದು ನಮ್ಮೆಲ್ಲರಿಂದ ಬರತಕ್ಕಂತದಲ್ಲ ನಿಜವಾಗಿ ಅದು ಕಾರ್ಯರೂಪಕ್ಕೆ ತರಬೇಕಾಗಿರತಕ್ಕಂತವರು ಯಾರಾದರೂ ಇದ್ದರೆ ಅದು ಶಿಕ್ಷಕ ಬಳಗ ತಾವು ಅಂತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ವಿಧಾನ ಪರಿಷತ್ ಸದಸ್ಯ ಹನುಮಂತ್ ನಿರಾಣಿ ಮಾತನಾಡಿ ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣ ನೀತಿ ಜಾರಿ ಆಗುವ ನಿಟ್ಟಿನಲ್ಲಿ ಸಮಗ್ರ ಬದಲಾವಣೆ ಭಾರತದ ಅಭಿವೃದ್ಧಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಯೋಜನೆ ರೂಪಿಸಿದ್ದು ದೇಶದಲ್ಲೇ ಈ ಯೋಜನೆ ಜಾರಿಗೆ ತಂದ ಮೊದಲ ರಾಜ್ಯ ಕರ್ನಾಟಕ ಎಂದು ತಿಳಿಸಿದರು ಬಿಸಿ ನಾಗೇಶ್ ಸಾಹೇಬ್ ಅವರದು ಅಲ್ಲ ರಾಷ್ಟ್ರೀಯ ಶಿಕ್ಷಣ ನೀತಿ ಯಾವಾಗ ಜನರ ನೀತಿ ಅಂತ ಜನ ಒಪ್ಪಿಕೊಳ್ಳುತ್ತಾರೋ ಆಗ ಇದು ರಾಷ್ಟ್ರದ ನೀತಿ ಆಗ್ತದೆ ಅಂತ ಮಾತನ್ನ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ರು ಅದನ್ನ ಸಾಕಾರಗೊಳಿಸೋ ಸಲುವಾಗಿ ಸನ್ಮಾನ ಬಿಸಿ ನಾಗೇಶ್ ಸಾಹೇಬ್ ಇಲ್ಲಿ ಬಂದಿದ್ದಾರೆ ಬಹಳ ಮಂದಿ ಕನ್ಫ್ಯೂಷನ್ ಅದೆ ಅದೇನು ಕನ್ಫ್ಯೂಷನ್ ನಿಮಗೂ ಗೊತ್ತದೆ ಅದು ನನಗೂ ಗೊತ್ತದೆ ಆದ್ರೆ ಖಂಡಿತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಿಸಿ ನಾಗೇಶ್ ಸಾಹೇಬ್ ಶಿಕ್ಷಣದ ಬಗ್ಗೆ ಕುರಿತು ಈ ದೇಶ ಹೆಂಗ ಬಂತು ಈ ದೇಶದ ಶಿಕ್ಷಣ ವ್ಯವಸ್ಥೆ ಹೆಂಗ ಬಂತು ಇತಿಹಾಸವನ್ನ ಅರಿಯದವನು ಇತಿಹಾಸವನ್ನ ಸೃಷ್ಟಿಸಲಾರ ಅಂತ ಹೇಳ್ತೀರಿ ನೀವು ಕಲಿಸಿಕೊಡ್ತೀರಿ ಈ ಶೈಕ್ಷಣಿಕ ಇತಿಹಾಸವನ್ನ ಅರಿತುಕೊಂಡ ಒಬ್ಬ ಶಿಕ್ಷಣ ನೇತಾರ ಶಿಕ್ಷಣದ ಮಂತ್ರಿ ಆಗಿರೋದ್ರಿಂದ ನನಗೆ ವಿಶ್ವಾಸ ಇದೆ ಇತಿಹಾಸವನ್ನ ನಿರ್ಮಿಸುವಂತ ಶೈಕ್ಷಣಿಕ ಬದಲಾವಣೆ ಅಂತ ಸನ್ಮಾನ್ಯ ಬಿಸಿ ನಾಗೇಶ್ ಸಾಹೇಬ್ರ ನೇತೃತ್ವದೊಳಗೆ ಸನ್ಮಾನ್ಯ ಬೊಮ್ಮಾಯಿಯವರ ನೇತೃತ್ವದೊಳಗೆ ಈ ರಾಜ್ಯದೊಳಗೆ ಬರ್ತದೆ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸ್ತೇನೆ ಬಂಧುಗಳೇ ನಾವಿವತ್ತು ಬಹಳ ಜನರಿಗೆ ಬಂದಲ್ಲ ಅಂತ ಹೇಳಿದೆ ಯಾಕೆ ಶಿಕ್ಷಣ ಮಂತ್ರಿಗಳ ಜೊತೆಗೆ ನಾವು ಬಂದೇವೆ 14 ಜನ ಶಿಕ್ಷಕ ಪದವೀಧರ ಕ್ಷೇತ್ರದ ಪ್ರತಿನಿಧಿಗಳ ಬಗ್ಗೆ ಬಹಳ ಜನ ಟೀಕೆ ಮಾಡುತ್ತಿದ್ರು ಏನು ಟೀಕೆ ಮಾಡುತ್ತಿದ್ರು ನೀವು ಶಿಕ್ಷಕರ ಸಂಬಳ ಸೌಲತ್ತು ಪದೋನ್ನತಿ ಇದೇ ಪ್ರಶ್ನೆ ಮಾಡ್ತೀರಿ ಶಿಕ್ಷಣದ ಬಗ್ಗೆ ಮಾತಾಡಿ ಅಂತ ನಮ್ಮನ್ನು ಚುಚ್ಚುತ್ತಿದ್ರು ಪತ್ರಕರ್ತ ಮಿತ್ರರು ನೀವು ಅದರ ಶಿಕ್ಷಣದ ಬಗ್ಗೆ ಮಾತಾಡ್ರಿ ಬರೇ ಶಿಕ್ಷಕರ ಬಗ್ಗೆ ಮಾತಾಡ್ತೀರಿ ಬಂಧುಗಳ ಇವತ್ತು ಶಿಕ್ಷಣದ ಬಗ್ಗೆ ಮಾತಾಡ್ತಿದ್ದೇವೆ ಆದ್ರೆ ಅರ್ಥ ಮಾಡ್ಕೊಳ್ಬೇಕಾಗಿರೋ ಕಠೋರ ವಾಸ್ತವ ಏನಂತಂದ್ರೆ ಶಿಕ್ಷಣ ಅಂತ ಹೇಳಿದ್ರೆ ಅದಕ್ಕೆ ತಳಹದಿ ಶಿಕ್ಷಕ ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗ್ತದೆ ಇವತ್ತು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಪರಿವರ್ತನೆ ತರಬೇಕು ಅಂತ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಿರುವಂತ ನರೇಂದ್ರ ಮೋದಿ ಅವರು ಹೊರಟಿರುವಂತಹ ಸಂದರ್ಭದೊಳಗೆ ಕರ್ನಾಟಕ ಸರ್ಕಾರ ಮುಂದೆ ಬಂದು ನಾವು ಆ ಬದಲಾವಣೆ ಹರಿಕಾರರಾಗಿ ಆ ಬದಲಾವಣೆಯ ಮುಂಚೂಣಿ ನಾಯಕರಾಗಿ ಕರ್ನಾಟಕ ಮುಂದಕ್ಕೆ ಹೋಗ್ತದಂತ ಏನು ಒಂದು ಮುಂಚೂಣಿ ನಾಯಕತ್ವವನ್ನು ತೆಗೆದುಕೊಂಡು ಹೋಗುವ ಕೆಲಸವನ್ನ ಸನ್ಮಾನ್ಯ ಬಿಸಿ ನಾಗೇಶ್ ಸಾಹೇಬ್ರು ಇವತ್ತು ಉನ್ನತ ಶಿಕ್ಷಣದೊಳಗೆ ಸನ್ಮಾನ್ಯ ಅಶೋಕ್ ನಾರಾಯಣ್ ಸಾಹೇಬ್ರ ಮುಂದಕ್ಕೆ ಹೋಗ್ತಿದ್ದಾರೆ ನಾವು ಕೂಡ ನಿಮ್ ಜೊತೆಗಿದ್ದೀನಿ ಅನ್ನುವಂತ ಸಂದೇಶವನ್ನ ಈ ಪರಿವರ್ತನಾ ಪರ್ವದಲ್ಲಿ ನಾವು ಜೊತೆಗಿರ್ತೇವೆ ಅನ್ನುವಂತ ಸಂದೇಶವನ್ನ ಕೊಡೋ ಸಲುವಾಗಿ ಇವತ್ತು ಶಿಕ್ಷಣ ನೀತಿಯನ್ನ ಸಮರ್ಥಿಸಿಕೊಂಡು ಮುಂದಕ್ಕೆ ಹೋಗುವಂತ ಕೆಲಸ ಮಾಡ್ತಿದ್ವಿ ಆದ್ರೆ ಇದರ ಮಧ್ಯದೊಳಗೂ ಕೂಡ ಒಂದು ಸಣ್ಣ ಸ್ವಾರ್ಥ ಅಂತ ಇರುತ್ತದೆ ನಾನು ಮಾತು ಹೇಳ್ತೀನಿ ಶಾಸಕ ಗಣೇಶ್ ಹುಕ್ಕೇರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಆ ನಿಟ್ಟಿನಲ್ಲಿ ಸಚಿವರಾಗ್ಲಿ ಅರುಣ್ ಶಾಪುರ್ಕರಾಗ್ಲಿ ನಿರಾಣಿ ಸಾಹೇಬರಾಗ್ಲಿ ಯಾವ ರೀತಿ ನಮ್ಮ ದೇಶದಲ್ಲಿ ಯಾವ ರೀತಿ ಒಂದು ಪರಿವರ್ತನೆ ಆಗಬೇಕು ಶಿಕ್ಷಣ ನೀತಿ ಯಾವ ರೀತಿ ಒಂದು ಬದಲಾವಣೆ ಆಗಬೇಕು ಶಿಕ್ಷಕರು ಯಾವ ರೀತಿ ಒಂದು ಮುಂದಿನ ಭವಿಷ್ಯದಲ್ಲಿ ಯಾವ ರೀತಿ ಒಂದು ಭವಿಷ್ಯ ನಿರ್ಮಾಣ ಆಗಬೇಕು ಮುಂದಿನ ವಿದ್ಯಾರ್ಥಿಗೆ ಯಾವ ರೀತಿ ಅನುಕೂಲ ಆಗಬೇಕಂತ ಈಗ ತಾನೇ ಅವರು ಎಲ್ಲ ರೀತಿ ಮಾತಾಡಿದರು ಆದರೆ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಆಯೋಜನೆ ಮಾಡಬೇಕಾದ್ರೆ 1986 ಆವಾಗಿಂದ ಪ್ರಧಾನಿ ಇಂದಿರಾ ಗಾಂಧಿ ಅವರು ಸ್ಥಾಪನೆ ಮಾಡಿ ಇವತ್ತು ದೇಶದಲ್ಲಿ ಯಾವ ರೀತಿ ಒಂದು ಪರಿವರ್ತನೆ ಆಗಬೇಕು ಯಾವ ರೀತಿ ಒಂದು ಬದಲಾವಣೆ ಆಗಬೇಕು ಅವತ್ತವರು ಈ ಪ್ರಾರಂಭ ಮಾಡಿದರು ಅದಾದ್ಮೇಲೆ ಪ್ರಧಾನಿ ರಾಜೀವ್ ಗಾಂಧಿ ಅವ್ರಿಗಂತೆ ಮತ್ತೊಮ್ಮೆ ಯಾವ ರೀತಿ ಒಂದು ಬದಲಾವಣೆ ತಂದ ಯಾವ ರೀತಿ ಒಂದು ನಮ್ಮ ದೇಶವನ್ನು ಮುಂದುವರಿತಾ ಇದೆ ಆ ನಿಟ್ಟಿನಲ್ಲಿ ಅವರು ಅದಕ್ಕೆ ಮತ್ತೆ ಹೆಚ್ಚಿಂದ ಒತ್ತುಕೊಟ್ಟು ಆ ರೀತಿ ಬದಲಾವಣೆ ತಂದರು ಈಗ ಶಿವಾನಂದ ಅವ್ರ ಜೋಡಿ ಮಾತನಾಡುವಾಗ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು ಮುಂದಿನ ಭವಿಷ್ಯ ಯಾಕಡಿ ಏನು ನಮ್ಮ ದೇಶದಲ್ಲಿ ಪರಿವರ್ತನೆ ಆಗಲಿ ಚೇಂಜ್ ಬರೋ ದಿನಮಾನದಲ್ಲಿ ಇದು ನಿರಂತರವಾಗಿರುತ್ತೆ ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ಅವಾಗೂ ಕೋವಿಡ್ ಸಂದರ್ಭದಾಗ ಈಗಿಲ್ಲ ಸುಮಾರು ಹಲವಾರು ವರ್ಷ ಕೋವಿಡ್ ಆಗಲಿ ನಮ್ಮ ಇಡೀ ದೇಶದಾಗಲಿ ಇಡೀ ರಾಷ್ಟ್ರದಾಗ ಬಂದಾಗ ಆವಾಗೂ ಕೂಡ ಆವಾಗ ಕೋವಿಡ್ ಸಂದರ್ಭದಾಗ ಮತ್ತು ಇವಾಗ ಕೋವಿಡ್ ಸಂದರ್ಭದಲ್ಲಿ ನೋಡಿದ್ರೆ ಕೂಡ ಹೆಚ್ಚಿನ ಶಿಕ್ಷಕರ ಮಠ ಶಿಕ್ಷಕರು ಯಾರ್ಯಾರು ಇವತ್ತು ಕೋವಿಡ್ ಸಂದರ್ಭದಲ್ಲಿ ಏನು ಸೇವೆ ಮಾಡಿದರು ಫ್ಲಡ್ ಸಂದರ್ಭದಲ್ಲಿ ಏನು ಸೇವೆ ಮಾಡಿದರು ನಿಜವಾಗೂ ಈ ಭಾಗದಲ್ಲಿ ನಾನು ಚುನಾಯಿತ ಪ್ರತಿನಿಧಿಯಾಗಿಯೂ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳುತ್ತಾ ಸನ್ಮಾನ್ಯ ಸಚಿವರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ ಉತ್ತರ ಕರ್ನಾಟಕದಲ್ಲಿ ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ನಮ್ಮ ಶಿಕ್ಷಕರ ಹೆಚ್ಚಿನ ಸೇವೆಯನ್ನು ಮಾಡ್ತಾ ಇದ್ದರು ತಾವು ಗಮನಿಟ್ಟ ಮುಂದಿನ ದಿನಮಾನದಲ್ಲಿ ಅರುಣ್ ಶಾಪುರ್ಕರ್ ಇದ್ದರು ನಿರಾಣಿ ಅವರು ಇದ್ದರು ನಾನು ಅದಿನಿ ಈ ಭಾಗದಲ್ಲಿ ಉತ್ತರ ಕರ್ನಾಟಕದಾಗ ಹೆಚ್ಚಿನ ನೀವು ಒತ್ತು ಕೊಟ್ಟ ಅನುದಾನ ಆಗಲಿ ಶಿಕ್ಷಕರ ನೇಮಕ ಆಗಬೇಕು
ಮತ್ತೆ ಯಾವ ಯಾವ ತೊಂದರೆ ಇದೆ ಅದೆಲ್ಲ ನಿವಾರಣೆ ನೀವು ಮಾಡಬೇಕಂತ ನಾನು ಕಳ್ಕಳಿಯಿಂದ ನಿಮಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಯಾಕಂದ್ರೆ ನೀವು ಬಹಳ ಒಂದು ಒಂದು ಮಾರ್ಗದರ್ಶನದಲ್ಲಿ ಒಂದು ಶಿಸ್ತು ರೀತಿಯಲ್ಲಿ ಬಂದಿರಿ ಯಾವತ್ತೂ ನಮ್ಮ ನಾನು ನೋಡ್ತಾ ಇದ್ದೀನಿ ಹೆಚ್ಚಿನ ಪ್ರಮಾಣದಾಗ ಎಲ್ಲಿ ನಿರ್ಲಕ್ಷ್ಯ ಆಗ್ತಿದೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕವನ್ನು ನಿರ್ಲಕ್ಷ್ಯ ಆಗ್ತಿದೆ ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಅನುದಾನ ರಹಿತ ಆಗಬಹುದು ಶಿಕ್ಷಕರ ನೇಮಕೆ ಆಗಬಹುದು ಅನುದಾನ ಕೊಡುವಂತ ಸಂದರ್ಭದಲ್ಲಿಯೂ ಕೂಡ ತಮ್ಮ ಹೆಚ್ಚಿನ ಕಾಳಜಿ ವಹಿಸಬೇಕಂತ ಈ ಸಂದರ್ಭದಲ್ಲಿ ತಮಗೆ ಹೇಳುತ್ತಾ ಎನ್ಇಪಿ ಸದಸ್ಯರಾದ ಶಿವಾನಂದ ಸಿಂದನಕೇರಿ ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ಧಾರವಾಡ ಆಯುಕ್ತ ಕಚೇರಿ ಸಹ ನಿರ್ದೇಶಕ ಗಜಾನನ್ ಮನ್ನಿಕೇರಿ ಬಿಎ ಮೇಕನಮರಡಿ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಶಾಲಾ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಉಪಸ್ಥಿತರಿದ್ದರು ಸುಭಾಷ್ ಸಂಗ್ಪಾಲ್ ನಾಡಗೀತೆ ಹಾಡಿದರು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಉಪನಿರ್ದೇಶಕ ಮೋಹನ್ ಕುಮಾರ್ ಹಂಚಾಟೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು ಎಸಿ ಅರಬಾವಿ ಸಿದ್ದು ದುಪದಾಳ್ ನಿರೂಪಿಸಿದರು ಪಿಯು ಇಲಾಖೆಯ ಉಪನಿರ್ದೇಶಕ ಪಿಐ ಭಂಡಾರಿ ವಂದಿಸಿದರು